ಬಂಧುಗಳೇ, ಇಂದು ಆಗಸ್ಟ್ 1ನೇ ತಾರೀಕು. ದಿನ ಭವಿಷ್ಯ ಹಾಗೂ ದಿನ ವಿಶೇಷವನ್ನು ನೋಡೋಣ. ದಿನಾಂಕ 1/8/2018 ಬುಧವಾರ, ವಿಲಂಬಿ ನಮ್ಮ ಸಂವತ್ಸರದ ಆಷಾಢ ಮಾಸ ಕೃಷ್ಣಪಕ್ಷ. ಈ ದಿನ ಚೌತಿ ತಿಥಿ ಇರುತ್ತದೆ. ಬುಧವಾರ ಬೆಳಗ್ಗೆ 10:23 ನಂತರ ಪಂಚಮಿ ತಿಥಿ ಇರುತ್ತದೆ. ಮಳೆ ನಕ್ಷತ್ರ ಪುಷ್ಯ ನಕ್ಷತ್ರ, ನಿತ್ಯ ನಕ್ಷತ್ರ ಪುರಾಭದ್ರ ನಕ್ಷತ್ರ. ಸೂರ್ಯೋದಯ ಬೆಳಗ್ಗೆ 6:20 ಸೂರ್ಯಾಸ್ತ ಸಾಯಂಕಾಲ 6:58. ಈ ದಿವಸ ಪಂಚಮಿ ಶ್ರಾದ್ದವನ್ನು ಮಾಡ್ತಕ್ಕದ್ದು. ಮಧ್ಯಾಹ್ನ 12:00 1:30 ರಾಹುಕಾಲ ಇರ್ತದೆ. ಈ ದಿನದ ವಿಶೇಷವನ್ನು ನೋಡೋಣ. ಈ ದಿನ ಅಗಸ್ತ್ಯ ನಕ್ಷತ್ರೋದಯ. ಸೂರ್ಯನು ಅಗಸ್ತ್ಯ ನಕ್ಷತ್ರದಲ್ಲಿ ಜನಿಸುತ್ತಾನೆ. ಪೂರ್ವದಲ್ಲಿ ಮೀನರಾಶಿಯಲ್ಲಿ ಚಂದ್ರ ಗ್ರಹರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ದಿನ ಶುಕ್ರ ಮಧ್ಯಾಹ್ನ 12:28 ಕನ್ಯಾರಾಶಿಯನ್ನು ಪ್ರವೇಶಿಸ್ತಾ ಇದ್ದಾನೆ. ಇಲ್ಲಿ ಶುಕ್ರ ನೀಚನಾಗಿದ್ದಾನೆ, ಹಾಗಾಗಿ ಬುಧನ ವಕ್ರಸ್ಥಿತಿಯಿಂದ ಸಮುದ್ರದಲ್ಲಿ ಬಿರುಗಾಳಿ ಏಳುವ ಸಾಧ್ಯತೆ ಇದೆ. ಉತ್ತರ ಭಾರತದಲ್ಲಿ ಭೀಕರವಾದ ಗಾಳಿ ಮಳೆಗಳ ಸಂಭವ, ಸಾವು ನೋವು ಅಧಿಕವಾಗುವಂಥ ಒಂದು ಸಾಧ್ಯತೆ ಈ ದಿವಸ ಇರ್ತದೆ. ಈ ದಿವಸದ ರಾಶಿ ಭವಿಷ್ಯವನ್ನು ನೋಡೋಣ. ಮೇಷರಾಶಿ, ವ್ಯಯಸ್ಥಾನದಲ್ಲಿ ಮೀನರಾಶಿಯಲ್ಲಿ ಚಂದ್ರ ಇರುವುದರಿಂದ ಆಕಸ್ಮಿಕವಾಗಿ ಧನ ವ್ಯಯ ಆಗ್ತದೆ. ಕಾಲಿನಲ್ಲಿ ನೋವು ಬರಬಹುದು, ಎಡಕಣ್ಣಿನಲ್ಲಿ ತೊಂದರೆ ಆಗಬಹುದು, ಮನೆ ಬದಲಾವಣೆ ಸಾಧ್ಯತೆ ಇದೆ, ಸ್ತ್ರೀ ವಿರೋಧವನ್ನು ಕಟ್ಟಿಕೊಳ್ತಾ ಇದ್ದೀರಿ. ಇವಕ್ಕೆಲ್ಲ ಚಂದ್ರನನ್ನು ಪ್ರಾರ್ಥನೆ ಮಾಡುವುದರಿಂದ ಶುಭ ಫಲ ಆಗಲಿಕ್ಕಿದೆ. ಅದೇ ರೀತಿ ವೃಷಭ ರಾಶಿ, ಅಕಸ್ಮಾತ್ ಲಾಭ ಆಗಲಿಕ್ಕಿದೆ. ಪುತ್ರನ ಮೂಲಕ ಶುಭ ಸಂದೇಶವನ್ನು ನೀವು ಕೇಳಬಹುದು. ಆಮಂತ್ರಣ ಬರಲಿಕ್ಕಿದೆ. ದೇಹಕ್ಕೆ ಅಲರ್ಜಿಯ ತೊಂದರೆ ಆಗ್ಬೋದು. ಮಹಿಳಾ ಪ್ರತಿಸ್ಪರ್ಧಿಗಳ ಕಾಟ, ಮುಖಾಂಬಕಾ ಸ್ತುತಿಯಿಂದ ಕ್ಷೇಮ ಆಗಲಿಕ್ಕಿದೆ. ಮಿಥುನ ರಾಶಿ, ಸಭಾ ಕಾರ್ಯಕ್ರಮದಲ್ಲಿ ಭಾಗಿ, ಜಲಮಂಡಳಿಯ ಕಾರ್ಯಕ್ರಮಗಳು ಸುಲಭವಾಗಿ ಬಗೆಹರಿಯುತ್ತವೆ. ಅತಿಯಾದ ಮಾತು ಬೇಡ, ಮಿತವಾಗಿ ಮಾತಿರಲಿ. ಆದಿತ್ಯ ಹೃದಯವನ್ನು ಪಠಣ ಮಾಡುವುದರಿಂದ ಒಳ್ಳೆಯದಾಗಲಿಕ್ಕಿದೆ. ಕರ್ಕಾಟಕ ರಾಶಿ, ಅನಿರೀಕ್ಷಿತವಾಗಿ ದೂರ ಪ್ರವಾಸ ಬರಲಿಕ್ಕಿದೆ. ನಿಮಗೆ ಸೌಖ್ಯದಿಂದ ಮನನ ನೆಮ್ಮದಿ, ದೇವಿ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಜಯ ನೋಡಿ, ಇದೆಲ್ಲದರಿಂದ ಒಳ್ಳೆಯದಾಗಲಿಕ್ಕಿದೆ. ಅದೇ ರೀತಿ ಸಿಂಹರಾಶಿ, ಕುಟುಂಬದಲ್ಲಿ ಸೌಖ್ಯ, ವಾಗ್ವೈಖರಿ ಉತ್ತಮ ಅವಕಾಶ, ಮಾತನಾಡಲಿಕ್ಕೆ ಒಳ್ಳೆಯ ಅವಕಾಶ, ಖರೀದಿಯಲ್ಲಿ ಮೋಸ ಹೋಗುವ ಸಂದರ್ಭ, ಮನೆ ಬದಲಾವಣೆ ಆಗುವಂಥ ಒಂದು ಶುಭ ಸಮಯ, ಮನೆ ಬದಲಾವಣೆ ಮಾಡಲಿಕ್ಕೆ ಶುಭ ಸಮಯ. ಪರದೇಶದಿಂದ ಶುಭ ಸುದ್ದಿ, ರಾಹು ಪ್ರತಿಮೆಯನ್ನು ಪೂಜೆ ಮಾಡುವುದರಿಂದ ಒಳ್ಳೆಯದಾಗ್ತದೆ. ಸುಬ್ರಹ್ಮಣ್ಯನಿಗೆ ಕಾಣಿಕೆಯನ್ನು ಹಾಕಿ. ಕನ್ಯಾರಾಶಿ, ನವ ಚೈತನ್ಯ ದೊರೆಯುತ್ತದೆ. ಮಿತ್ರರಿಂದ ಸಹಾಯ, ಸೌಂದರ್ಯವರ್ಧಕ ವಸ್ತುಗಳ ಖರೀದಿ, ಪತಿ ಪತ್ನಿಯರ ಸೌಖ್ಯ, ಚುನಾವಣೆಯಲ್ಲಿ ಯಶಸ್ಸು, ಸೌಂದರ್ಯ ಲಹರಿ ಸ್ತುತಿ ಮಾಡುವುದರಿಂದ ಮತ್ತು ಒಳ್ಳೆಯದಾಗ್ತದೆ. ತುಲಾರಾಶಿ, ಅನಿರೀಕ್ಷಿತ ಜಾಡ್ಯ, ಅಧಿಕಾರಿಗಳ ಶತ್ರುತ್ವ, ಮಾತೃವರ್ಗದಿಂದ ಆಪತ್ತು, ವಾಹನಗಳು ಕೆಡುವಿಕೆಯಿಂದ ಖರ್ಚು, ರೈತಾಸ್ತುತಿಯನ್ನು ಮಾಡಿ ಒಳ್ಳೆಯದಾಗ್ತದೆ. ವೃಶ್ಚಿಕ ರಾಶಿ, ಹಳೆಯ ಉದ್ಯೋಗದಿಂದ ಅನಿರೀಕ್ಷಿತವಾದಂತಹ ಒಂದು ಲಾಭ ಪ್ರಾಪ್ತಿಯಾಗುವಂಥ ಸನ್ನಿವೇಶ ಇವತ್ತಿದೆ. ಮಕ್ಕಳ ಪರೀಕ್ಷೆಯಲ್ಲಿ ಯಶಸ್ಸು, ಉದ್ರವ್ಯಾಧಿ ನಿವಾರಣೆ ಆಗ್ತದೆ, ಕ್ರೀಡಾ ಮನೋವೃತ್ತಿಯಿಂದ ಯಶಸ್ಸು. ಧನುರಾಶಿ, ಮನೆ ಕೆಲಸ ವೇಗವಾಗಿ ಸಾಗ್ತದೆ, ವಾಹನ ಬದಲಾವಣೆ ಬೇಡ, ಮುಂದುವರಿಯುತ್ತಿರುವ ವಿವಾಹ ನಿಶ್ಚಯ ರದ್ದು ಆಗ್ತಾ ಇದೆ, ನೀರಾವರಿ ಕೆಲಸಗಳು ಸಾಂಗವಾಗಿ ನೆರವೇರ್ತವೆ, ಗೋಪಾಲಕೃಷ್ಣನನ್ನು ಸ್ತುತಿ ಮಾಡಿರಿ. ಮಕರ ರಾಶಿ, ತುಂಬ ಅನಾರೋಗ್ಯ, ಕ್ಷಣ ಕ್ಷಣಕ್ಕೂ ಅಸಹನೆ, ಮನಸ್ಸಿಲ್ಲದ ಕಡೆಗೆ ಪ್ರವಾಸ, ದೇವತಾ ದರ್ಶನ ಯೋಗ, ಕಂಪ್ಯೂಟರ್ ಕೆಲಸದಿಂದ ಲಾಭ ಆಗಲಿಕ್ಕಿದೆ. ಕುಂಭರಾಶಿ, ಕೌಟುಂಬಿಕ ಸೌಖ್ಯ, ಮನೆ ಬಾಡಿಗೆಗೆ ಜನರು ಬರ್ತಾ ಇದ್ದಾರೆ ಇವತ್ತು, ಬಯಸಿದ ಅಧಿಕಾರ ಪ್ರಾಪ್ತಿಯಾಗಲಿಕ್ಕಿದೆ, ವಿದ್ಯಾರ್ಥಿಗಳಿಗೆ ಪದವಿ ಪ್ರಾಪ್ತಿಯಾಗಲಿಕ್ಕಿದೆ, ಮೂತ್ರಕೋಶದ ತೊಂದರೆ, ವ್ಯಾಪಾರದಿಂದ ಲಾಭ, ಮೃತ್ಯುಂಜಯನ ಜಪ ಮಾಡುವುದರಿಂದ ಒಳ್ಳೆಯದಾಗಲಿಕ್ಕಿದೆ. ಮೀನರಾಶಿ, ಬಹುದಿನದಿಂದ ನಿರೀಕ್ಷಿಸಿದ ಕಚೇರಿ ಕೆಲಸ ಆಗ್ತಾ ಇದೆ, ಸಹೋದರರಿಂದ ಸಹಾಯ, ಸಿಹಿ ವಸ್ತುಗಳ ಖರೀದಿ, ವಾತಪೀಡೆ ಕಾಡಬಹುದು, ವಿಷ್ಣು ಸಹಸ್ರನಾಮ ಪಠಣೆಯಿಂದ ಉತ್ತಮ ಫಲ ಆಗಲಿಕ್ಕಿದೆ. ಒಂದು ವೇಳೆ ಇಟ್ಟೋದ ತನಕ ಇಂದಿನ ದಿನ ಭವಿಷ್ಯ ಮತ್ತು ರಾಶಿಫಲವನ್ನು ಕೇಳಿದ್ದೀರಿ. ನಾಳೆಯ ರಾಶಿಫಲ ಮತ್ತು ದಿನ ಭವಿಷ್ಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.